ನನ್ನ ಜೀವನದಲ್ಲಿ ಎಂತೆಂಥ ಘಟನೆಗಳಾಗಿದೆ. ಸಿದ್ದರಾಮಯ್ಯ ಸಾಹೇಬರು ನಾವೆಲ್ಲ ಒಟ್ಟಿಗೆ ಇದ್ದಾಗ ಅವ್ರ ಚುನಾವಣೆಯನ್ನು ಕೂಡ ನಾನು ನೋಡಿದ್ದೇನೆ. ಕುಮಾರಸ್ವಾಮಿ ಅವರು ಅವತ್ತು ಮುಖ್ಯಮಂತ್ರಿಗಳಾಗಿದ್ದರು. ಅವತ್ತೇನೆಲ್ಲ ಆಯಿತು, ನಾನು ಇವ್ರಿಗೋಸ್ಕರವಾಗಿ ದೇವಲಾಪುರ ಗ್ರಾಮದಲ್ಲಿ ಒದೆ ತಿಂದಿದ್ದೀನಿ, ಬಟ್ಟೆ ಹರಿಸ್ಕೊಂಡಿದ್ದೀನಿ, ಕಾರ್ ಹೊಡ್ಕ ಹಾಕೊಂಡಿದ್ದೀನಿ. ಹಾಗಾಗಿರುವಾಗ ನಾನು ಯಾವುದಕ್ಕೋಸ್ಕರವಾಗಿ ಇದು ನನ್ನ ಸಮಾಜವೇ ಯಾವತ್ತು ನನಗೆ ದ್ವೇಷ ಮಾಡ್ತು, ಆದರೂ ನಿಮ್ಮ ಜೊತೆಯಲ್ಲಿದ್ದು ವಿಚಲಿತರಾಗಲ್ಲ ನಾವು. ಇವತ್ತು ನೀವು ಒಬ್ಬ ಎತ್ತರಕ್ಕೆ ಹೋಗಿರೋರು, ಅವತ್ತಿನ ರಾಜಕಾರಣನೇ ಬೇರೆ ಇತ್ತು. ಅವತ್ತು ಕೇವಲ ನೀವು ಒಬ್ಬ ಮಂತ್ರಿ ಆಗಿದ್ದಿರಿ, ಒಬ್ಬ ಮಾಜಿ ಮಂತ್ರಿ ಆಗಿದ್ದಿರಿ, ನನ್ನ ಹಾಗೆ ಇದ್ದಿರಿ. ಇವತ್ತು ನೀವು ರಾಜ್ಯದ ಮುಖ್ಯಮಂತ್ರಿಗಳಾದವರು, ವಿರೋಧ ಪಕ್ಷದ ನಾಯಕರಾದವರು, ಅಂಥವ್ರು ಎಲ್ಲ ಒಂದು ಕಡೆ ಸ್ವಂತ ಅಣ್ಣನ ಮನೆ ಮುಂದೆಗಡೆನೇ ಹಿಂಗಾಯ್ತದೆ ಅಂದರೆ ಇದಕ್ಕಿನ್ನ ವಿಪರ್ಯಾಸ ಮತ್ತೊಂದಿಲ್ಲ. ಇದಕ್ಕೆ ಜನ ಬೆಲೆ ತರ್ತಾರೆ, ವರ್ಣಕ್ಷೇತ್ರ ಜನ ದಡ್ರಲ್ಲ. ಈ ರೀತಿಯಾದ ಕೈಘಟನೆಗಳು ಪದೇ ಪದೇ ಒಬ್ಬರ ಮೇಲೆ ನಡೀತಾ ಇದ್ದರೆ ಅದ್ರ ಎಷ್ಟು ಮಟ್ಟಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಬೇರೆ ತೀರ್ಮಾನ ಮಾಡೋದಕ್ಕೆ ಅವಕಾಶವನ್ನು ದಯವಿಟ್ಟು ಕೊಡಬೇಡಿ. ಯಾರು ಎತ್ಕಟ್ಟೋದಲ್ಲ, ಹತಾಶರಾಗಿದ್ದಾರೆ. ಅದರೊಳಗೆ ಎತ್ಕಟ್ಟೋದು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಸ್ವಂತ ಸಂಬಂಧಿಯ ಮಕ್ಕಳೇ, ಅಣ್ಣನ ತಮ್ಮನೋ ಅಣ್ಣನ ಮಗಳೇ ಡೈರೆಕ್ಟಾಗಿ ನಮ್ಮವರು ಹಿಡಿದು ಕಳಿಸಿದ್ದಾರೆ ಪೊಲೀಸ್ನವ್ರಿಗೆ. ಪೊಲೀಸ್ನವರು ಕೂಡ ಸ್ವಲ್ಪ ಕುತಂತ್ರ ಮಾಡಿದ್ದಾರೆ, ಇದಾಗಬಾರ್ದು. ನೋಡಿ, ನನ್ನನ್ನು ಎದುರಿಸೋಕೆ ಅವ್ರ ಕೈಲಿ ಆಗೋದಿಲ್ಲ. ನಮ್ಮ ಕಾರ್ಯಕರ್ತರಿಗೆ, ನಮ್ಮಲ್ಲಿರ್ತಕ್ಕಂಥ ಕೆಲವು ಮುಖಂಡರುಗಳಿಗೆ, ವಿಶೇಷವಾಗಿ ಮತದಾರರಿಗೆ ಎಲ್ಲ ಒಂದು ಕಡೆ ಒಂದು ರೀತಿ ಭಯ ಭೀತಿ ಹುಟ್ಟಿಸ್ತಕ್ಕಂಥದ್ದಕ್ಕೆ ಈ ಮೂರ್ನಾಲ್ಕು ಇದೇ ರೀತಿ ಆಗ್ತಾಯಿದೆ. ಯಾವುದೇ ಹಳ್ಳಿಗೆ ಹೋಗಲಿ, ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಯಾರೋ ಒಬ್ಬ ಬರ್ತಾನೆ, ಇನ್ನೊಂದು ಕಡೆ ಇನ್ನೊಬ್ಬ ಬರ್ತಾನೆ. ಇದು ಅದೇ ರೀತಿ ನಿಮಗಾದರೆ ನೀವು ಯಾವ ರೀತಿ ವಿಚಾರ, ಆದರೂ ನಾನು ವಿಚಲಿತನಾಗಿಲ್ಲ. ಅದನ್ನು ನಾನು ನಮ್ಮ ಚುನಾವಣಾ ಕಮಿಷನ್ ಆಯುಕ್ತರಿಗೆ ಒಂದು ಪತ್ರವನ್ನು ಬರಿತೀವಿ. ದಯಮಾಡಿ ಈ ಥರದ ಇದಾಗ್ತಾಯಿದೆ, ಇದೊಂದು ಸೆನ್ಸಿಟಿವು, ಇದಕ್ಕೆ ನೀವೇನಾದ್ರು ಆದ್ಯತೆ ಕೊಡಲಿಲ್ಲ ಅಂದರೆ ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಗೇ ಧಕ್ಕೆ ಬರ್ತದೆ. ಇದನ್ನು ಕಾನೂನು ಚೌಕಟ್ಟಲ್ಲಿ ಯಾವ್ಯಾವ ರೀತಿ ನೀವು ತಗೋಬೇಕು ಕ್ರಮ ತಗೊಳ್ಳಿ ಅಂತ ನಾನು ವಿನಂತಿ ಮಾಡ್ತೀನಿ.